ಗೈಸ್, 2017 ಅಲ್ಲಿ ಕೂಡ ಲಿಕ್ವಿಡೇಷನ್ ಮೇಲೆ ಒಂದು ಪ್ರಾಬ್ಲಮ್ ಕೇಳಿದ್ದಾನೆ. ಇದು 2017 ಕ್ವಶನ್ ಓದೋಣ. ಕ್ವಶನ್ ಓದೋದಕ್ಕೆ ಮುಂಚೆ ಸೊಲ್ಯೂಷನ್ ತಿಳ್ಕೊಡೋದಕ್ಕೆ ಮುಂಚೆ, ಇನ್ನು ನಮ್ಮ ಸಾಯಿ ಸ್ಟಡಿ ಸರ್ಕಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದು ಫ್ರೀ ಆಫ್ ಕಾಸ್ಟ್, ಅದಕ್ಕೇನು ದುಡ್ಡು ಕೂಡ ಅವಶ್ಯಕತೆ ಇರೋಲ್ಲ. ಎಷ್ಟೋ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಹಾಗೆ ನಮ್ಮ ಇನ್ನು ಸೆಕೆಂಡ್ ಸೆಮಿಸ್ಟರ್ ಗೆ ಬಿಕಾಮ್ಗೆ ಬೇಕಾದಷ್ಟು ವಿಡಿಯೋಸ್ ಇದೆ, ಎಲ್ಲ ನಿಮ್ ಜೂನಿಯರ್ಸ್ ಶೇರ್ ಮಾಡಿ. ಈಗ ಕ್ವಿಕ್ ಆಗಿ ಕ್ವಶನ್ ಬರೋಣ. ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟ್ ಟು ಪ್ರಸಾದ್ ಲಿಮಿಟೆಡ್ ವಿಚ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್. ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 40,000, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅದರ್ ದ್ಯಾನ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 3,20,000, ಡಿಬೆಂಚರ್ ಹೋಲ್ಡರ್ಸ್ 1,00,000, ಅಸೆಟ್ಸ್ ರಿಯಲೈಸ್ 396,500, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಫೈನಲ್ ಸ್ಟೇಟ್ಮೆಂಟ್ ಲಿಕ್ವಿಡೇಟರ್ಸ್ ಅಕೌಂಟ್ ರೆಮ್ಯುನರೇಷನ್ 2% ಆನ್ ಅಸೆಟ್ಸ್ ರಿಯಲೈಸ್, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್. ಇದೇ ತುಂಬಾ ಇಂಪಾರ್ಟೆಂಟ್. ಯಾವುದು? ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್. ಏನು ಹೇಳಿಲ್ಲ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಆಗುತ್ತೆ. ಹೇಳಿದ್ರೆ ಇನ್ಕ್ಲೂಡಿಂಗ್ ಆವಾಗ ಡಿಫರೆಂಟ್ ಆಗಿ ಮಾಡಬೇಕು. ಈಗ ಟೋಟಲ್ ಎಷ್ಟು ಅಸೆಟ್ಸ್ ಸೇಲ್ ಮಾಡಿದೀವಿ ಅಂದ್ರೆ 396,500 ರುಪೀಸ್ ಅಸೆಟ್ಸ್ ಅನ್ನ ಮಾರಿದ್ದೀವಿ. ಕರೆಕ್ಟ್ ಏನಪ್ಪ? ಇದರಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಏನು ಪ್ರಾಬ್ಲಮ್ ನಾನು ಕೊಟ್ಟಿಲ್ಲ. ಕೊಟ್ಟಿದ್ದಾನ? ಏನು ಕೊಟ್ಟಿಲ್ಲ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 10,000 ಆಗುತ್ತೆ ಅಂತ ಹೇಳಿದ. ಇಲ್ಲ, ರೆಮ್ಯುನರೇಷನ್ ಬಗ್ಗೆ 2% ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂತ ಹೇಳಿದ್ದಾರೆ. 2% ಆನ್ ಅಸೆಟ್ಸ್ ರಿಯಲೈಸ್ಡ್. ಅಸೆಟ್ಸ್ ರಿಯಲೈಸ್ ನೋಡಿ, ಅಸೆಟ್ಸ್ ರಿಯಲೈಸ್ 396,500 ಇಂಟು 2% 7,930 ರುಪೀಸ್. ಓಕೆ, ಇನ್ನೂ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, 2% ಆನ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಆನ್ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ ಸಪರೇಟ್ ಆಗಿ, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ ಸಪರೇಟ್ ಸಪರೇಟ್ ಆಗಿ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಏನ್ ಮಾಡ್ಬೇಕು ಯಾಕೆ ಅಂತ ನಾನು ಹೇಳಿ, ಅದಾದ ನಂತರ ಡಿವೆಂಚರ್ಸ್ ಕೊಡ್ಬೇಕು. ಏನಾದ್ರೂ ಇದೆಯಾ ಡಿವೆಂಚರ್ಸ್ ಕೊಡೋಕೆ ಅಂದ್ರೆ, ಡಿವೆಂಚರ್ಸ್ ಇಲ್ಲ, ಏನು ಸಾಲ ತಗೊಂಡಿಲ್ಲ, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು. ಎಷ್ಟಿದ್ಯಪ್ಪ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್? 40,000 ರುಪೀಸ್ ಇದೆ. ಏನನ್ನ ಹೇಳ್ತೀನಿ ನೋಡು, ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ? ಫಸ್ಟ್ ಐಟಮ್ ಅದಲ್ವಾ, ಇವ್ರಿಗೆ ಫುಲ್ ಅಮೌಂಟ್ ಕೊಡ್ತಾ ಇದೀವಿ ತಾನೆ? ಫುಲ್ ಅಮೌಂಟ್ ಕೊಡ್ತಾ ಇದೀವ ಅಲ್ವಾ? ಕೊಡ್ತಾ ಇದೀವಿ. ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ. ಕ್ಯಾಲ್ಕುಲೇಟರ್ ತಗೊಂಡು 2,396,500 ಇದೆ, ಇದನ್ ಮಾಡೋಣ. ಬ್ಯಾಲೆನ್ಸ್ ಹೆಂಗೆ ಮಾಡೋದು? ಅವು ಏನು ಇಲ್ಲ ನಮ್ಮ ಹತ್ರ. ಆಮೇಲೆ ಒಂದ್ ಗಂಟೆ ಮಾಡೋದು. ಕರೆಕ್ಟ್ ಅಲ್ವಾ? ಸಿ, ಈಗ 396,500 ಅಲ್ಲಿ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ವಿ, ರೆಮ್ಯುನರೇಷನ್ ಅಸೆಟ್ಸ್ ರಿಯಲೈಸ್ಮೆಂಟ್ ಕೊಟ್ವಿ, ಪ್ರಿಫರೆನ್ಶಿಯಲ್ ಗೆ ಫುಲ್ ಅಮೌಂಟ್ ಕೊಡ್ತಾ ಇದೆ, ಯಾಕೆಂದ್ರೆ ದುಡ್ಡು ಇದೆ ನಮ್ಮ ಹತ್ರ ಕೊಡೋದಕ್ಕೆ. ಹಾಗಾದ್ರೆ 40,000 ರುಪೀಸ್ ಮೇಲೆ ಡೈರೆಕ್ಟ್ ಆಗಿ 2% ಹಾಕ್ಬಿಡಿ. ಎಷ್ಟು ಬರುತ್ತಪ್ಪ ಅಂದ್ರೆ 8,000 ಬರುತ್ತಾ? 800 ಅಷ್ಟೇ ಬರೋದು. ಅದನ್ನು ಮೈನಸ್ ಮಾಡಿ, ಹೌದಾ? ಈಗ 396,500 ಅಲ್ಲಿ ಇಷ್ಟೆಲ್ಲಾ ಕೊಟ್ಟ ಮೇಲೆ ನೆಕ್ಸ್ಟ್ ಯಾರು ಕೊಡಬೇಕು ಅಂದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಕೊಡಬೇಕು. ಎಷ್ಟು ಕೊಡಬೇಕು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಅಂದ್ರೆ 3,20,000 ರುಪೀಸ್ ಕೊಡಬೇಕು. ಕರೆಕ್ಟಾ? 3,20,000 ನಮ್ಮ ಹತ್ರ ದುಡ್ಡು ಇದೆಯಾ? ಅದೇ ಕ್ವಶನ್. ಯಾಕೆ ಅಂದ್ರೆ 396,500 ಅಲ್ಲಿ ಇಷ್ಟನ್ನು ಮೈನಸ್ ಮಾಡಿದ್ರೆ ಇದು 50 ಹೋಗುತ್ತೆ. 3,37,770 ಫುಲ್ ಕೊಡ್ಬೋದು. ಕರೆಕ್ಟಾ? ಫುಲ್ ಕೊಡ್ಬೋದಾ? ಫುಲ್ ಅಮೌಂಟ್ ಕೊಡ್ಬೋದು. ಕರೆಕ್ಟ್ ಏನಪ್ಪ? ಡಿಬೆಂಚರ್ಸ್ ಇದೆ ಅಲ್ವಾ, ಡಿಬೆಂಚರ್ಸ್ ಗು 1,00,000 ಕೊಡ್ಬೇಕು. ಡಿಬೆಂಚರ್ಸ್ ಇದೆ ನೋಡು ಪ್ರಾಬ್ಲಮ್ ನಲ್ಲಿ ನೋಡು. ಅವೆಲ್ಲ ಏನ್ ಚೆಕ್ಕೇ ಮಾಡಲ್ಲ ನೀವು, ಹೇಳತ್ತೆ ಅಲ್ಲ ಡಿಬೆಂಚರ್ಸ್ ಇಲ್ವಾ ಅಂತ ಹೇಳಿದ್ರೆ ಅಂತ ಇರ್ತೀರಾ. ಕ್ವಶನ್ ಓದೋದಕ್ಕೆ ಏನ್ ರೋಗ ನಿಮ್ಗೆ?
ಡಿಬೆಂಚರ್ ಹೋಲ್ಡರ್ಸ್ ಒನ್ ಲಕ್ಷ ಅಂತ ಇದೆ. 2,37,770 rupees. Is for 102. What is for 2? Here 2,37,000. 4,662. What is for 100? Here yes for that. 2,33,108. ಎಷ್ಟು ಕೊಡ್ಬೇಕು ಅವ್ರಿಗೆ? 3,20,000 ಕೊಡ್ಬೇಕು. ಹಾಗಾದ್ರೆ ಒಬ್ಬೊಬ್ಬರಿಗೆ ಎಷ್ಟು ಸಿಗುತ್ತೆ? 0.72 ಕೊಡ್ತೀವಿ. 0.72 ಕೊಡ್ತೀವಿ. ಅರ್ಥ ಆಯ್ತಾ? ನೀವು ಪಾಯಿಂಟ್ ಆದ್ಮೇಲೆ ಎಷ್ಟಿದೆ ಅಂತ ಹೇಳಿ ನನಗೆ ಫುಲ್ ಅದನ್ನೆಲ್ಲ ಹೇಳೋ ಅಂತ ಇದೆಲ್ಲ ಹೋಗಕ್ ಹೋಗ್ತೀನಿ. ಆಯ್ತಾ?